ಒಂದು ಸತಿ ಲಂಡನ್ ನಗರದಲ್ಲಿ ಒಬ್ಬ ಬಲೂನ್ ಸೆಲ್ಲರ್ ಬಲೂನ್ಗಳನ್ನ ಮಾರಲಿಕ್ಕೆ ಬರ್ತಾ ಇದ್ದಾನೆ. ಸೊ ತಾನು ಬಂದಿದ್ದೀನಿ ಅಂತಂದು ಗೊತ್ತಾಗಲಿ ಅಂತಂದು ಕೆಲವೊಂದಿಷ್ಟು ಬಲೂನ್ಸ್ಗಳನ್ನ ಮೇಲೆ ಆಕಾಶದಲ್ಲಿ ಹಾರಿಬಿಡ್ತಾನೆ. ಸೊ ಆ ಮೇಲೆ ಹಾರಾಡ್ತಾ ಇರುವಂಥ ಆಕಾಶದಲ್ಲಿರುವಂಥ ಬಲೂನ್ಸ್ಗಳನ್ನ ನೋಡಿ ಮಕ್ಕಳೆಲ್ಲರೂ ಬಂದು ಇವನ ಹತ್ರ ಬಲೂನ್ಸ್ಗಳನ್ನ ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ. ಸೊ ಇವನು ವ್ಯಾಪಾರ ಎಲ್ಲ ಚೆನ್ನಾಗಾಗುತ್ತೆ. ಆನಂತರ ವ್ಯಾಪಾರ ಮುಗಿದ ಮೇಲೆ ಎಲ್ಲ ತನ್ನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಏರಿಯಾಕ್ಕೆ ಹೋದ್ರೆ ಆಯ್ತಂತಂದು ಸೊ ಅವನು ತನ್ನ ಸಾಮಾನುಗಳನ್ನ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಅವನ ಅಂಗಿನ ಹಿಡಿದು ಎಳಿತಾ ಇದ್ದಾರೆ. ಆಗ ಹೀಗೆ ಹೊಳ್ಳಿ ನೋಡ್ತಾ ಇದ್ದಾನೆ, ಒಬ್ಬ ಚಿಕ್ಕ ನಿಗ್ರು ಬಾಲಕ ಅವನ ಅಂಗಿನ ಹಿಡಿದು ಎಳಿತಾ ಇದ್ದಾನೆ. ಸೊ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ನಿನಗೂ ಬಲೂನ್ ಬೇಕಾ ಅಂತ ಕೇಳ್ತಾನೆ. ಆಗ ನಿಗ್ರು ಬಾಲಕ ಹೀಗೆ ತಲೆ ಅಲ್ಲಾಡಿಸ್ತಾ ಕೇಳ್ತಾನೆ, ಅಂಕಲ್ ಅಂಕಲ್, ನೀವು ಎಲ್ಲ ಕಲರ್ಸ್ಗಳ ಬಲೂನ್ಗಳನ್ನು ಮೇಲೆ ಆಕಾಶದಲ್ಲಿ ಹಾರಿಬಿಟ್ರಲ್ಲ, ಅದೇ ರೀತಿಯಾಗಿ ಸೊ ಕಪ್ಪು ಕಲರ್ ಬಲೂನನ್ನು ಮೇಲೆ ಹಾರಿಸಿದರೆ ಆ ಬ್ಲ್ಯಾಕ್ ಕಲರ್ ಬಲೂನು ಸಹ ಮೇಲೆ ಹಾರತ್ತಾ? ಸೊ ಈ ಪ್ರಶ್ನೆಯನ್ನು ಕೇಳಿ ಬಲೂನ್ ಸೆಲ್ಲರ್ ಮುಗುಳ್ನಕ್ಕೂ ಅವನಿಗೆ ಆನ್ಸರ್ ಮಾಡ್ತಾನೆ, ನೋಡಪ್ಪ ಬಾಲಕ, ನಾವು ಯಾವ ಕಲರ್ಸ್ ಬಲೂನನ್ನು ಮೇಲೆ ಹಾರಿಸ್ತೀವಿ ಅಂತನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಸೊ ನಾವು ಯಾವ ಕಲರ್ಸ್ ಬಲೂನನ್ನು ಮೇಲೆ ಹಾರಿಸ್ತೀವಿ ಆ ಕಲರು ಆ ಬಲೂನ್ಸ್ಗಳನ್ನು ಮೇಲೆ ತೆಗೆದುಕೊಂಡು ಹೋಗಲ್ಲ, ಬಟ್ ಅದರೊಳಗಡೆ ತುಂಬಿರುವಂತಹ ಆ ಹೀಲಿಯಂ ಅಂತನ್ನೋದು ಏನಿರುತ್ತೆ ಅದು ಅದನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೆ. ನಾನಿವತ್ತು ಕೆಂಪು ಕಲರ್ ಬಲೂನ್ ಹಾರಿಸ್ಬೋದು, ಬಿಳಿ ಕಲರ್ ಬಲೂನ್ ಹಾರಿಸ್ಬೋದು, ಅಥವಾ ಹಳದಿ ಕಲರ್ ಬಲೂನ್ ಹಾರಿಸ್ಬೋದು, ಅಥವಾ ನೀಲಿ ಕಲರ್ ಬಲೂನ್ ಹಾರಿಸ್ಬೋದು, ಅಥವಾ ಕಪ್ಪು ಬಣ್ಣದ ಬಲೂನನ್ನೇ ನಾನು ಮೇಲೆ ಹಾರಿಬಿಡ್ಬೋದು. ಆ ಬಲೂನಿನ ಹೊರಗಡೆ ಇರುವಂಥ ಕಲರು ಆ ಬಲೂನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ, ಅದರೊಳಗಡೆ ಇರುವಂಥ ಹೀಲಿಯಮು ಅದನ್ನು ಆಕಾಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೇಗೆ ಆ ಬಲೂನಿನ ಕಲರು ಅದನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ವೋ, ಅದರೊಳಗಡೆ ಇರುವಂಥ ಹೀಲಿಯಮ್ ಹೇಗೆ ಅದನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತೋ ಅದೇ ರೀತಿ ಇವತ್ತು. ಸೊ ಇವತ್ತು ನೀವು ಗಿಡ್ಡಕ್ಕೆ ಇರ್ಬೋದು ಅಥವಾ ತುಂಬ ಹೈಟ್ ಇರ್ಬೋದು, ಇವತ್ತು ನೀವು ರಿಚ್ ಇರ್ಬೋದು ಅಥವಾ ಪುವರ್ ಇರ್ಬೋದು, ಇವತ್ತು ನೀವು ತುಂಬ ಕಲಿತವ್ರು ಇರ್ಬೋದು ಅಥವಾ ಕಲಿಯದೇ ಇದ್ದವ್ರು ಇರ್ಬೋದು, ಇವತ್ತು ನೀವು ಹೊರಗಡೆಯಿಂದ ಹೇಗಿದ್ದೀರೋ ಅದು ನಿಮ್ಮನ್ನು ಜೀವನದಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗಲ್ಲ. ಬಟ್ ನಿಮ್ಮೊಳಗಡೆ ಇರುವಂಥ ಆತ್ಮವಿಶ್ವಾಸವನ್ನುವಂಥ ಒಂದು ಗಾಳಿ ಏನಿದೆಯೋ ಅದು ನಿಮ್ಮನ್ನು ಜೀವನದಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಮ್ಮೆಲ್ಲರ ಜೀವನದಲ್ಲಿ ಈ ಆತ್ಮವಿಶ್ವಾಸ ಅಂತನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐ ಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇವತ್ತಿನ ಈ ವಿಡಿಯೋ ಸೆಷನ್ನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನೊಂದು ಪವರ್ಫುಲ್ ಟಾಪಿಕನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದಿದ್ದೀನಿ. ಅದ್ಯಾವ್ದು ಗೊತ್ತಾ? ಆತ್ಮವಿಶ್ವಾಸ. ಸೊ ಫ್ರೆಂಡ್ಸ್, ಇವತ್ತು ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂತಂದು ಇಟ್ಕೊಳ್ಳಿ. ಆ ಕಾರ್ನಲ್ಲಿ 200 ಕಿಲೋಮೀಟರ್ ಸ್ಪೀಡ್ ಓಡುವಂಥ ಒಂದು ಇಂಜಿನ್ ಇದೆ. ಸೊ ಕಾರಲ್ಲಿ ಪೆಟ್ರೋಲ್ನು ನೀವು ಚೆನ್ನಾಗಿ ತುಂಬಿಸಿದ್ದೀರಾ. ಸೊ ಕಾರಲ್ಲಿ ಎಲ್ಲ ಶಕ್ತಿ ಸಾಮರ್ಥ್ಯ ಇದ್ದರೂ ಸಹ ಕಾರನ್ನು ನೀವು ಓಡಿಸ್ತಾ ಇರಬೇಕಾ, ಕಾರು ಸ್ಪೀಡಾಗಿ ಹೋಗ್ತಾನೆ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು? ಎಸ್ ಫ್ರೆಂಡ್ಸ್, ಕಾರಲ್ಲಿ ಶಕ್ತಿ ಸಾಮರ್ಥ್ಯ ಇದೆ, ಪೆಟ್ರೋಲ್ ಇದೆ, ಸೊ ಪ್ರತಿಯೊಂದು ಇದೆ. ಆದರೂ ಕಾರ್ ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಕಾರಿನ ಟೈರಲ್ಲಿ ಗಾಳಿ ಇಲ್ಲ. ನೋಡಿ ಫ್ರೆಂಡ್ಸ್, ಆ ಕಾರಲ್ಲಿ ಎಷ್ಟು ಸಾಮರ್ಥ್ಯ ಇದ್ದರೂ ಸಹ ಆ ಕಾರಿನ ಟೈರಲ್ಲಿ ಗಾಳಿ ಅನ್ನೋದು ಇಲ್ಲದೇ ಇದ್ದರೆ ಆ ಕಾರು ಸ್ಪೀಡಾಗಿ ಹೋಗ್ಲಿಕ್ಕೆ ಸಾಧ್ಯನಾ? ನೋ. ಅದೇ ರೀತಿಯಾಗಿ ಫ್ರೆಂಡ್ಸ್, ನಮ್ಮೆಲ್ಲರ ಜೀವನದಲ್ಲಿ ಫ್ರೆಂಡ್ಸ್ ಇವತ್ತು ನಾವು ಹೊರಗಡೆ ಯಾವ ರೀತಿಯಾಗಿ ಇದ್ದೀವಿ ಅನ್ನೋದು ಮುಖ್ಯ ಆಗಲ್ಲ. ಸೊ ಬಟ್ ನಮ್ಮ ಒಳಗಡೆ ಇರುವಂಥ ಆತ್ಮವಿಶ್ವಾಸ ಅನ್ನುವಂಥ ಗಾಳಿ ಯಾವುದನ್ನು ನಾವು ತುಂಬಿಕೊಳ್ತೀವಿ ಅದು ನಮ್ಮನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಈ ಆತ್ಮವಿಶ್ವಾಸ ಅನ್ನೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ಹೌ ಟು ಬಿಲ್ಡ್ ಅಪ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಯುವರ್ ಲೈಫ್ ಅನ್ನುವಂತಹ ಒಂದು ಟಾಪಿಕನ್ನು ಇವತ್ತು ನಾನು ನಿಮ್ಮೊಂದಿಗೆ ತೆಗೆದುಕೊಂಡ್ಬಂದಿದ್ದೀನಿ. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂಥ ಈ ಸ್ಪೆಷಲ್ ಟಿಪ್ಸ್ಗಳನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಗಳಿಸ್ಬೋದು. ಸೊ ಫ್ರೆಂಡ್ಸ್, ಹಾಗಾದರೆ ನಾನು ಆ ಟಿಪ್ಸ್ಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಿಂತ ಮುಂಚೆ, ನೀವು ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಬಟನ್ ಮೇಲೆ ಒತ್ತಿ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಶುರು ಮಾಡೋಣ. ಸೊ ಆತ್ಮವಿಶ್ವಾಸ, ಸೊ ಆತ್ಮವಿಶ್ವಾಸ ಅಂತನ್ನುವಂಥ ಈ ಶಬ್ದವನ್ನು ನಾವು ನೋಡಿದರೆ ಫ್ರೆಂಡ್ಸ್, ಮುಖ್ಯವಾಗಿ ನಮಗೆ ಕಾಣಿಸಿಗೋದು ಎರಡು ಮೀನಿಂಗು.
ಮೊದಲೇದಾಗಿ ನಿಮ್ಗೆ ಗೊತ್ತಾ, ಆತ್ಮ. ಆತ್ಮ ಅಂದರೆ ಯಾರು? ನಮ್ಮ ಒಳಗಡೆಯ ನಾವು. ವಿಶ್ವಾಸ ಅಂದ್ರೇನು? ನಮ್ಮ ಮೇಲೆ, ಅಂದರೆ ನಮ್ಮ ಆತ್ಮದ ಮೇಲೆ ನಮಗಿರುವಂಥ ವಿಶ್ವಾಸ. ಅದಕ್ಕೋಸ್ಕರ ಫ್ರೆಂಡ್ಸ್, ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳಿಬೇಕು ಅಂತಂದರೆ, ಈ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಇದಕ್ಕೆ ಮುಖ್ಯವಾಗಿ ಈ ಎರಡು ವಿಷಯಗಳು ತುಂಬ ಕಾರಣವಾಗ್ತವೆ. ಅದ್ಯಾವ್ದು ಗೊತ್ತಾ? ಮೊದಲೇದಾಗಿ ನಮ್ಮ ಅಂತರಂಗದಲ್ಲಿರುವಂತಹ ವಿಷಯಗಳು, ಮತ್ತು ಎರಡನೇದಾಗಿ ಹೊರಗಡೆ ಇರುವಂಥ ವಿಷಯಗಳು. ಅಂದರೆ ಫ್ರೆಂಡ್ಸ್, ನಮ್ಮ ಇಂಟರ್ನಲ್ ಥಿಂಗ್ಸ್ ಆ್ಯಂಡ್ ದೆನ್ ಎಕ್ಸ್ಟರ್ನಲ್ ಥಿಂಗ್ಸ್, ಇವೆರಡರಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಂಡಿದ್ದೆ ಆದರೆ, ಖಂಡಿತವಾಗಲೂ ನಮ್ಮಲ್ಲಿ ಆತ್ಮವಿಶ್ವಾಸ ಅಂತ ಅನ್ನೋದು ವೃದ್ಧಿಯಾಗಲಿಕ್ಕೆ ಹೋಗ್ತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡ್ಕೋಬೇಕು ಅಂತಂದರೆ, ನಮ್ಮ ಇಂಟರ್ನಲ್ ಥಿಂಗ್ಸ್ ಅದನ್ನು ನಾವು ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೋಬೇಕು, ಅಂದರೆ ನಾವು ಅಂತರಂಗದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ ನಮ್ಮ ಎಕ್ಸ್ಟರ್ನಲ್ ಥಿಂಗ್ಸ್ ಅಂದರೆ ಹೊರಗಡೆ ನಾವು ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು ಅನ್ನೋದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾದರೆ ಫಸ್ಟ್ ಇಂಟರ್ನಲ್ ಥಿಂಗ್ಸ್. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಆತ್ಮವಿಶ್ವಾಸ ಅಂತಂತಂದರೆ, ನಮ್ಮ ಅಂತರಂಗದಲ್ಲಿ ನಮ್ಮ ಆತ್ಮದ ಬಗ್ಗೆ, ಅಂದರೆ ನಮ್ಮ ಬಗ್ಗೆ ನಮಗಿರುವಂಥ ವಿಶ್ವಾಸ. ಅದಕ್ಕೆ ಫಸ್ಟ್, ಸೊ ಫ್ರೆಂಡ್ಸ್, ನಮ್ಮಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗಬೇಕು, ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಂಪಾದಿಸಬೇಕು ಅಂತಂದರೆ, ಸೊ ಫಸ್ಟ್ ವಿಷಯ ಏನು ಗೊತ್ತಾ? ವೆರಿ ಇಂಪಾರ್ಟೆಂಟ್, ನಮ್ಮ ಮೇಲೆ ನಮಗೆ 100%-200% ನಂಬಿಕೆ. ಅಂದರೆ ನಮ್ಮನ್ನು ನಾವು 100% ನಮ್ಮನ್ನು ನಂಬಬೇಕು. ಅಂದರೆ ವಿ ಶುಡ್ ಹ್ಯಾವ್ ಫೇತ್ 100%. ಇವತ್ತು ನಿಮಗೆ ಹಲವಾರು ವಿಷಯಗಳ ಮೇಲೆ, ನಿಮಗೆ ಇಡೀ ಜಗತ್ತಿನ ಮೇಲೆ ನಂಬಿಕೆ ಇಲ್ಲದೇ ಇರ್ಬೋದು, ಬಟ್ ನಿಮಗೆ ನಿಮ್ಮ ಮೇಲೆ 100% ನಂಬಿಕೆ ಇದ್ದರೆ ಖಂಡಿತ ನೀವು ಯಶಸ್ಸನ್ನು ಸಂಪಾದಿಸ್ಬೋದು. ಇವತ್ತು ನಿಮಗೆ ಇಡೀ ಜಗತ್ತೇ ಆಗಲ್ಲ ಅಂತಂದು ಹೇಳ್ಬೋದು, ಬಟ್ ನಿಮಗೆ ನಿಮ್ಮ ಮೇಲೆ 100% ನಂಬಿಕೆ ಇದ್ದರೆ ಖಂಡಿತ ನೀವು ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸ್ಬೋದು. ಇವತ್ತು ನೀವು ಎಷ್ಟು ಜನ ಯಶಸ್ವಿ ವ್ಯಕ್ತಿಗಳು ನೋಡ್ತಾ ಇದ್ದೀರಿ, ಅವರೆಲ್ಲರೂ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಮುಖ್ಯ ಕಾರಣವಾಗಿದ್ದೆ ಅವರಿಗೆ ಅವರ ಮೇಲೆ ಇದ್ದಂತಹ ನಂಬಿಕೆ. ಥಾಮಸ್ ಆಲ್ವಾ ಎಡಿಸನ್ನು ಚಿಕ್ಕಂದಿನಲ್ಲಿ ತನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ, ನಾನು ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತೀನಿ ಅಂತಂದು ಹೇಳ್ತಾನೆ. ಸೊ ಅದನ್ನು ಅವನು ಹೇಳಿದಾಗ ಇತರರು ನಂಬಲ್ಲ, ಸೌರ ಅಂತಾರೆ, ಇದು ಸಾಧ್ಯ ಇಲ್ಲ, ಆಗಲ್ಲ ಅಂತಂದು ಹೇಳ್ತಾರೆ. ಆದರೆ ಥಾಮಸ್ ಆಲ್ವಾ ಎಡಿಸನ್ ತನ್ನ ಮೇಲೆ ತನಗೆ 100%-200% ನಂಬಿಕೆ ಇರುತ್ತೆ. ಸೌನ್ ಅಂದ್ಕೊಳ್ತಾನೆ, ಅವನೇನು ಅಂದ್ಕೊಳ್ತಾನೆ, ನನಗೆ ಜಗತ್ತು ಏನನ್ನತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ನನ್ನ ಬಗ್ಗೆ ಏನು ಅಂದ್ಕೊಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಅವನು ತನ್ನ ಪ್ರಯೋಗದಲ್ಲಿ ನಿರತನಾಗ್ತಾನೆ. ಸೊ ಎಷ್ಟೋ ಜನ ಅಂತಾರೆ ಥಾಮಸ್ ಆಲ್ವಾ ಎಡಿಸನ್ಗೆ ಹುಚ್ಚಿಡ್ದಿದೆ, ಅವನಿಂದ ಈ ಕೆಲಸ ಆಗಲ್ಲ ಅಂತಂದು, ಬಟ್ ಅವನ ಮೇಲೆ ಅವನಿಗೆ 100%-200% ನಂಬಿಕೆ ಇರುತ್ತೆ. ಸೊ ಅವನು ಪ್ರಯತ್ನ ಮಾಡ್ತಾನೆ, ನೋಡಿ, 1 ಸತಿ ಅಲ್ಲ 7 ಸತಿ ಅಲ್ಲ 100 ಸತಿ ಅಲ್ಲ 1,000 ಸತಿ ಅಲ್ಲ 10,000 ಸತಿ ಅವನು ಫೇಲ್ಯೂರ್ ಆಗ್ತಾನೆ. 10,000 ಸತಿ ಅವನು ಫೇಲ್ಯೂರ್ ಆದಾಗ ಒಬ್ಬ ರಿಪೋರ್ಟರ್ ಬಂದು ಅವನಿಗೆ ಕಂಗ್ರ್ಯಾಲ್ಯುಲೇಷನ್ ಇರ್ತಾನೆ, ಕಂಗ್ರ್ಯಾಲ್ಯುಲೇಷನ್ ಮಿಸ್ಟರ್ ಥಾಮಸ್ ಆಲ್ವಾ ಎಡಿಸನ್, ಯು ಹ್ಯಾವ್ ಫೇಲ್ಡ್ 10,000 times ಸಕ್ಸಸ್ಫುಲ್ಲಿ ಅಂತಂತಾನೆ. ಅಂದರೆ 10,000 ಸತಿ ನೀವು ಫೇಲ್ ಆದ್ರಿ, ಶುಭಾಶಯಗಳು ಅಂತಂದು ಹೇಳ್ತಾನೆ. ಆಗ ಥಾಮಸ್ ಆಲ್ವಾ ಎಡಿಸನ್ ಅಂತಾನೆ, ನೋಡಪ್ಪ, ನಾನು 10,000 ಸತಿ ಫೇಲ್ ಆಗಿಲ್ಲ, ಸೊ 10,000 ಸತಿ ಬಲ್ಬನ್ನು ಹೆಂಗೆ ಕಂಡು ಹಿಡಿಬಾರ್ದು ಅಂತ ಅನ್ನೋದನ್ನು ಕಂಡು ಹಿಡಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಅವನಲ್ಲಿ 1,000 ಸತಿ ಫೇಲ್ಯೂರ್ ಆದರೂ ಸಹ ಅವನು ಮತ್ತೂ ಯಶಸ್ಸನ್ನು ಸಾಧಿಸಲಿಕ್ಕೆ ಮುಖ್ಯ ಕಾರಣ ಅವನಲ್ಲಿದ್ದಂಥ ಆತ್ಮವಿಶ್ವಾಸ. ಅಂದರೆ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಅವನಿಗೆ ತನ್ನ ಮೇಲೆ ತನಗೆ 100-200% ನಂಬಿಕೆ ಇತ್ತು. ಅಂದರೆ ಯಾರಲ್ಲಿ ತಮಗೆ 100% ನಂಬಿಕೆ ಇರುತ್ತೋ ಅವರು ಖಂಡಿತವಾಗಲೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. 1987 ವರ್ಲ್ಡ್ ಕಪ್ ಒಂದು ಮ್ಯಾಚ್ ಬಾಂಬೆಯಲ್ಲಿ ನಡೆದಿರುತ್ತೆ. ಆಗ ಭಾರತದ ಪರವಾಗಿ ಸುನಿಲ್ ಗವಾಸ್ಕರ್ ಆಡ್ತಾ ಇರ್ತಾನೆ. ಬೌಂಡ್ರಿ ಲೈನಲ್ಲಿ ಒಬ್ಬ ಹುಡುಗ ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ, ಅವನು ಬಾಲ್ ಬಾಯ್ ಆಗಿ ಅಲ್ಲಿ ಕೂತ್ಕೊಂಡಿರ್ತಾನೆ. ಅಂದರೆ ಬೌಂಡ್ರಿ ಲೈನ್ ದಾಟಿ ಏನು ಚೆಂಡು ಬರುತ್ತೋ ಅದನ್ನು ಅವರು ಫೀಲ್ಡರ್ಸ್ಗಳಿಗೆ ವಾಪಸ್ ಕೊಡ್ತಾ ಇರ್ತಾರೆ. ಸೊ ಆಗ ತನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ, ನೋಡು, ಮುಂದೊಂದು ದಿನ ಅಲ್ಲಿ ಗವಾಸ್ಕರ್ ಆಡ್ತಾ ಇರ್ತಾನಲ್ವ, ಗವಾಸ್ಕರ್ ಆಡ್ತಾ ಇದ್ದಾನಲ್ವ, ಅವನ ರೆಕಾರ್ಡನ್ನು ಎಲ್ಲ ನಾನು ಮುರಿದು ನಾನು ನಂಬರ್ 1 ಬ್ಯಾಟ್ಸ್ಮನ್ ಆಗ್ತೀನಿ ಅಂತಂದಂತಾನೆ. ಆಗ ಅವನ ಫ್ರೆಂಡ್ಸ್ ಅಂತಾರೆ, ಅಯ್ಯೋ, ಇದು ನಿನ್ನಿಂದ ಸಾಧ್ಯ ಇಲ್ಲ ಅಂತಂದು ಹೇಳ್ತಾರೆ. ಕೆಲವೊಂದಿಷ್ಟು ಜನ ತಮ್ಮ ತಮ್ಮಲ್ಲೇ ನಗಲಿಕ್ಕೆ ಶುರು ಮಾಡ್ತಾರೆ. ಆದರೆ ಆ ಹುಡುಗನಿಗೆ ತನ್ನ ಮೇಲೆ 100-200% ನಂಬಿಕೆ ಇರುತ್ತೆ ಅವನು. ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ ಮಾಡ್ತಾ
ಮುಂದೊಂದು ದಿನ ಆ ಸುನಿಲ್ ಗವಾಸ್ಕರ್ ಅವರ ಎಲ್ಲ ರೆಕಾರ್ಡನ್ನು ಮುರಿದು, ಅವರ ರೆಕಾರ್ಡ್ಸ್ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿರುವಂಥ ಇತರ ಬ್ಯಾಟ್ಸ್ಮನ್ಗಳ ರೆಕಾರ್ಡನ್ನು ಮುರಿದು ವರ್ಲ್ಡಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿ ಪರಿವರ್ತನೆ ಹೊಂತಾನೆ. ಅವ್ರು ಯಾರು ಗೊತ್ತಾ? ದ ಗ್ರೇಟ್ ಸಚಿನ್ ತೆಂಡೂಲ್ಕರ್. ನೋಡಿ ಫ್ರೆಂಡ್ಸ್, ಆ ಸಚಿನ್ ತೆಂಡೂಲ್ಕರು ಯಾಕೆ ಅವನಿಂದ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂತಂದರೆ, ಅವನಿಗೆ ಅವನ ಮೇಲೆ 100-200% ನಂಬಿಕೆ ಇತ್ತು. ಸೊ ಫ್ರೆಂಡ್ಸ್, ಈ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ ನಮಗೆ ಇನ್ನೊಬ್ಬರು ಏನಂತಾರೆ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ, ನಾವು ನಮ್ಮ ಬಗ್ಗೆ ಏನು ಅಂದ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಫಸ್ಟ್ ನಿಮ್ಮ ಮೇಲೆ ನಿಮಗೆ 100-200% ನಂಬಿಕೆ ಇರಲಿ. ಸೊ ಯಾವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುತ್ತೋ ಖಂಡಿತವಾಗ್ಲೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಅಂತ ಅನ್ನೋದು ವೃದ್ಧಿ ಆಗ್ತಾ ಇದೆ. ಎಸ್ ಫ್ರೆಂಡ್ಸ್, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಇಂಟರ್ನಲ್ ವಿಷಯಗಳಲ್ಲಿ ಎರಡನೇ ಬದಲಾವಣೆ ನಾವು ಮಾಡ್ಕೊಳ್ಬೇಕಾಗಿರೋದು ಆ ಟಿಪ್ಸ್ ಬಂದುಬಿಟ್ಟು ಬೀಯಿಂಗ್ ಗುಡ್ ಪರ್ಸನ್. ಎಸ್ ಫ್ರೆಂಡ್ಸ್, ಸೊ ನಮ್ಮಲ್ಲಿ ಎರಡು ರೀತಿಯ ವ್ಯಕ್ತಿತ್ವವನ್ನು ನಾವು ಕಾಣ್ಬೋದು. ಸೊ ಒಂದು ಲುಕಿಂಗ್ ಗುಡ್, ಇನ್ನೊಂದು ಬೀಯಿಂಗ್ ಗುಡ್. ಲುಕಿಂಗ್ ಗುಡ್ ಅಂತಂದರೆ ಹೊರಗಡೆ ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಬೀಯಿಂಗ್ ಗುಡ್ ಅಂತಂದರೆ ನಾವು ಸ್ವತಃ ಒಳಗಡೆ ಅಂತರಂಗದಲ್ಲಿ ಒಳ್ಳೆಯವರಾಗಿರೋದು. ಇವತ್ತು ನೀವು ಹೊರಗಡೆ ಚೆನ್ನಾಗಿ ಕಾಣಿಸ್ಕೊಳ್ಳೋದು ತುಂಬ ಈಸಿ, ಬಟ್ ಒಳಗಡೆ ಅಂತರಂಗದಲ್ಲಿ ನಾವು ಏನಿರ್ತೀವಿ ಅಂತನ್ನೋದು ಅದು ನಮ್ಮೊಬ್ಬರಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ಯಾರಿಗೂ ಗೊತ್ತಾಗಲ್ಲ, ಆ ಭಗವಂತನಿಗೊಬ್ಬನಿಗೆ ಬಿಟ್ಟು. ಸೊ ಅಂದರೆ ನಾವು ಹಾನೆಸ್ಟಾಗಿ ಇನ್ನೊಬ್ಬರಿಗೆ ಕಾಣಿಸ್ಕೊಳ್ಳೋದಕ್ಕಿಂತ ಸ್ವತಃ ನಾವು ಆ ಹಾನೆಸ್ಟಿನ ನಮ್ಮ ಅಂತರಂಗದಲ್ಲಿ ಹೊಂದಿದಾಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ತುಂಬ ಹೈ ಆಗುತ್ತೆ. ಸೊ ಒಂದ್ಸತಿ ಮಹಾತ್ಮ ಗಾಂಧೀಜಿಯವ್ರ ಹತ್ರ ಒಬ್ಬ ಮುದುಕಿ ತನ್ನ ಮೊಮ್ಮಗನನ್ನು ಕರ್ಕೊಂಬರ್ತಾಳೆ. ಕರ್ಕೊಂಬಂದ್ಬಿಟ್ಟು ಏನಂತಾಳೆ, ಬಾಪೂಜಿ ನೀವು ಎಲ್ಲರಿಗೂ ಬುದ್ಧಿ ಹೇಳ್ತೀರಾ, ನನ್ನ ಮೊಮ್ಮಗ ತುಂಬ ಬೆಲ್ಲ ತಿಂತಾನೆ, ಒಂದು ಸ್ವಲ್ಪ ತಿನ್ನಬೇಡಿ ಅಂತಂತಂದು ಹೇಳಿ. ಆಗ ಬಾಪೂಜಿ ಅಂತಾರೆ, ನೋಡಮ್ಮ ನಾನು ಅವನಿಗೆ ಹೇಳ್ತೀನಿ, ಆದರೆ ನೀನು ಒಂದು 8 ದಿನ ಬಿಟ್ಟು ಬಾ ಅಂತಂದು ಹೇಳ್ತಾರೆ. ಸರಿ ಆಯಿತು ಅಂತಂದ್ಬಿಟ್ಟು ಆಕೆ ವಾಪಸ್ ಹೋಗ್ತಾಳೆ. ಮತ್ತೆ 8 ದಿನ ಬಿಟ್ಟು ಮತ್ತೆ ವಾಪಸ್ ಬರ್ತಾಳೆ. ಆಗ ಮತ್ತೆ ಬಾಪೂಜಿ ಮುದುಕಿಗಂತಾರೆ, ಇಲ್ಲಮ್ಮ ಇನ್ನೊಂದು 3 ದಿನ ಬಿಟ್ಟು ಬಾ. ಮತ್ತೆ 3 ದಿನ ಬಿಟ್ಟು ವಾಪಸ್ ಬರ್ತಾಳೆ. ಆಗ ಗಾಂಧೀಜಿ ಅಂತಾರೆ, ಇಲ್ಲಮ್ಮ ಇನ್ನೊಂದು ದಿನ ಬಿಟ್ಟು ನಾಳೆ ಬಾ, ನಾನು ನಿಂಗೆ ಹೇಳ್ತೀನಿ. ಸೊ ಮಾರನೇ ದಿನ ಆ ಮುದುಕಿ ಬರ್ತಾಳೆ. ಸೊ ಬಂದ ನಂತರ ಆಗ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ಆ ಮುದುಕಿಯ ಮೊಮ್ಮಗನಿಗೆ ಹೇಳ್ತಾರೆ, ಸೊ ನೋಡಪ್ಪ ಇವತ್ತಿಂದ ನೀನು ಬೆಲ್ಲವನ್ನು ತಿನ್ನಬಾರ್ದು ಅಂತಂತಂದು ಹೇಳ್ತಾರೆ. ಆಗ ಬಾಪೂಜಿ ಅನುಯಾಯಿಗಳಿಗೆ ಆಶ್ಚರ್ಯ ಆಗುತ್ತೆ. ಅವರು ಮಹಾತ್ಮ ಗಾಂಧೀಜಿಯವ್ರನ್ನ ಕೇಳ್ತಾರೆ, ಅಲ್ಲ ಬಾಪೂಜಿ, ಈ ಒಂದು ಸಿಂಪಲ್ ಸೆಂಟೆನ್ಸನ್ನ ಹೇಳಲಿಕ್ಕೆ ಆ ಮುದುಕಿನ 3 ಸತಿ ಯಾಕೆ ಅಡ್ಡಾಡಿಸಿದ್ರಿ, ಮುಂಚೆನೇ ಫಸ್ಟ್ ಡೇನೆ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದಾಗ ಗಾಂಧೀಜಿಯವ್ರು ಅಂತಾರೆ, ಏನಿಲ್ಲ ನಾನು ಅವನಿಗೆ ಬೆಲ್ಲವನ್ನು ತಿನ್ನಬೇಡ ಅಂತಂತಂದು ಹೇಳಬೇಕು ಅಂತಂದರೆ ಫಸ್ಟ್ ನಾನು ಆ ಬೆಲ್ಲವನ್ನು ತಿನ್ನಲಿಕ್ಕೆ ನಾನು ನಿಲ್ಲಿಸಬೇಕಾಗಿತ್ತು, ಬಿಕಾಸ್ ನನಗೆ ಆ ತಿನ್ನುವಂಥ ಹ್ಯಾಬಿಟ್ ಇತ್ತು. ಆ ಬೆಲ್ಲ ತಿನ್ನೋದನ್ನು ನಿಲ್ಲಿಸಲಿಕ್ಕೆ ನಾನು ಇಷ್ಟು ದಿನ ತೆಗೆದುಕೊಂಡೆ, ಈಗ ನಾನು ಬೆಲ್ಲವನ್ನು ತಿಂತಾ ಇಲ್ಲ, ಅದಕ್ಕೋಸ್ಕರ ಅವನಿಗೆ ಬೆಲ್ಲ ತಿನ್ನಬೇಡ ಅಂತಂದು ಹೇಳ್ತಾ ಇದ್ದೀನಿ. ನೋಡಿದಲ್ಲ ಫ್ರೆಂಡ್ಸ್, ಇಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಹತ್ರ ಇದ್ದಂಥ ಕ್ಯಾರೆಕ್ಟರ್ ಎಂಥದ್ದು, ಲುಕಿಂಗ್ ಗುಡ್ ಕ್ಯಾರೆಕ್ಟರ್ ಅಲ್ಲ, ಬೀಯಿಂಗ್ ಗುಡ್ ಕ್ಯಾರೆಕ್ಟರ್. ಅಂದರೆ ನಾವು ಹೊರಗಡೆ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮುಂಚೆ ಒಳಗಡೆ ನಾವು ಅದನ್ನು ಪಾಲಿಸ್ತಾ ಇದ್ದೀವ. ಸೊ ಯಾರು ಒಳಗಡೆಯಿಂದ ಸ್ಟ್ರಾಂಗ್ ಇರ್ತಾರೋ ಅವರಲ್ಲಿ ಆತ್ಮವಿಶ್ವಾಸ ಅಂತ ಅನ್ನೋದು ತುಂಬ 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 ಹೈ ಇರುತ್ತೆ. ಇನ್ನು ನಮ್ಮಲ್ಲಿ ಈ ಆತ್ಮವಿಶ್ವಾಸನ ವೃದ್ಧಿ ಮಾಡ್ಕೋಬೇಕು ಅಂತಂದರೆ ಇಂಟರ್ನಲ್ ವಿಷಯಗಳಲ್ಲಿ ಇನ್ನೊಂದು ಸ್ಪೆಷಲ್ ಟಿಪ್ಸ್ ಯಾವ್ದು ಗೊತ್ತಾ? ಅದು ಬಿ ಕರೇಜಸ್, ಅಂದರೆ ನಾವು ಧೈರ್ಯವಂತರಾಗಿರಬೇಕು. ಸೊ ನೋಡಿ, ಯಾರು ಕರೇಜಸ್ ಆಗಿರ್ತಾರೋ ಅವರಲ್ಲಿ ಫಿಯರ್ ಇರಲ್ಲ. ಸೊ ಫಿಯರ್ ಅಂತ ಅನ್ನೋದು ಯಾರಲ್ಲಿರುತ್ತೋ ಅವರಲ್ಲಿ ಆತ್ಮವಿಶ್ವಾಸ ಅಂತ ಅನ್ನೋದು ಇರಲ್ಲ. ಅದಕ್ಕೆ ಫಿಯರ್ ಕೆಲವೊಂದಿಷ್ಟು ವಿಷಯಗಳಲ್ಲಿ ಫಿಯರ್ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಸೊ ನಾವು ಮಾಡ್ತಾ ಇರುವಂಥ ಕೆಲಸದ ಮೇಲೆ ನಮಗೆ 100% ನಂಬಿಕೆ ಇದ್ದರೆ ಆ ಫಿಯರ್ ಅಂತ ಅನ್ನೋದು ನಮ್ಮಲ್ಲಿರಬಾರ್ದು. ಸೊ ಅದಕ್ಕೋಸ್ಕರ ಧೈರ್ಯವಾಗಿ ಮುನ್ನುಗ್ಗೋದನ್ನು ಕಲ್ತ್ಕೋಬೇಕು. ಯಾವಾಗ ನಾವು ಧೈರ್ಯವಾಗಿ ಮುನ್ನುಗ್ತೀವಿ ಆವಾಗ ನಮ್ಮಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಅನ್ನೋದು ಆಚೆ ಬರುತ್ತೆ. ಸೊ ಇವಾಗ ನೋಡಿ, ಸೀತಾದೇವಿಯನ್ನು ಹುಡುಕ್ತಾ ಹುಡುಕ್ತಾ ಎಲ್ಲ ವಾನರ ಸೇನೆ ಕೊನೆಗೆ ಸಮುದ್ರದ ತೀರಕ್ಕೆ ಬರ್ತಾರೆ.
ಸೊ ಅಲ್ಲಿಗೆ ಬಂದ ತಕ್ಷಣವೇ ಸೊ ಅಲ್ಲಿಂದ ಈಗ ಶ್ರೀಲಂಕಾಗೆ ಹೋಗಬೇಕು. ಶ್ರೀಲಂಕಾಗೆ ಹೋಗಬೇಕು ಅಂತಂತಂದರೆ ಈಗ ಸಮುದ್ರವನ್ನು ದಾಟಿ ಹೋಗಬೇಕು. ತುಂಬ ಆಳವಾಗಿರುವಂಥ ಸಮುದ್ರವನ್ನು ನೋಡಿ ಎಲ್ಲ ವಾನರರು ಹೆದರ್ತಾರೆ, ನಾನು ಹಾರ್ಲಿಕ್ಕೆ ಆಗಲ್ಲ ಅಂತಂತಂದು. ಸೊ ಅದೇ ರೀತಿ ಹನುಮಂತನೂ ಅಂದ್ಕೊಳ್ತಾನೆ, ನನ್ನಿಂದ ಅದನ್ನು ಹಾರ್ಲಿಕ್ಕೆ ಆಗಲ್ಲ ಅಂತಂತಂದು. ಅದು ಜಾಂಬುವಂತ ಯಾವಾಗ ಅವನಲ್ಲಿರುವಂತಹ ಶಕ್ತಿಯ ಪರಿಚಯವನ್ನು ಮಾಡಿಸ್ತಾನೆ, ಅವಾಗ ಹನುಮಂತನಲ್ಲಿರುವಂತಹ ಅದ್ಭುತ ಶಕ್ತಿ ಅವನಿಗೆ ಅರಿವಾಗಿ ಅವನು ಆ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಮಾತೆ ಸೀತೆಯನ್ನು ಅವನು ಮಾತಾಡಿಸ್ಕೊಂಡು ವಾಪಸ್ ಬರ್ತಾನೆ. ಸೊ ಅಂದರೆ ಫ್ರೆಂಡ್ಸ್, ಇಲ್ಲಿ ನಮ್ಮಲ್ಲಿ ಹೆದರಿಕೆ ಅಂತ ಅನ್ನೋದು ಇದ್ದಾಗ ನಮ್ಮಲ್ಲಿರುವಂಥ ರಿಯಲ್ ಪೊಟೆನ್ಷಿಯಾಲಿಟಿ ಹೊರಗಡೆ ಬರಲ್ಲ. ಸೊ ಆ ಹೆದರಿಕೆಯನ್ನು ಬಿಟ್ಟು ನಾವು ಯಾವಾಗ ಮುಂದಕ್ಕೆ ಹೋಗ್ತೀವಿ ಆವಾಗ ನಮಗೆ ಜಯ ಅನ್ನೋದು ಸಿಗ್ತಾ ಇದೆ. ಅದಕ್ಕೆ ಹೇಳ್ತಾರಲ್ವಾ, ಜೋ ಡರ್ ಗಯ ಸಮಜೆ ಓ ಮರ್ ಗಯ, ಡರ್ಕೆ ಆಗೆ ಜೀತ ಹೇ. ಅಂದರೆ ಹೆದರಿಕೆಯನ್ನು ಬಿಟ್ಟು ನಾವು ಮುಂದಕ್ಕೆ ಹೋದಾಗಲೇ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಫಸ್ಟು ಒಳಗಡೆಯಿಂದ ನಾವು ಕರೇಜಸ್ ಆಗಿರಬೇಕು. ಸೊ ಫ್ರೆಂಡ್ಸ್, ಹಾಗಾದರೆ ಆತ್ಮವಿಶ್ವಾಸನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಎರಡು ವಿಷಯಗಳು ತುಂಬ ಮುಖ್ಯ ಆಗ್ತವೆ. ಒಂದು ನಮ್ಮ ಅಂತರಂಗದ ವಿಷಯಗಳು, ಇನ್ನೊಂದು ಬಾಹ್ಯ ವಿಷಯಗಳು. ಈ ಅಂತರಂಗದ ವಿಷಯಗಳಲ್ಲಿ ನಾನು ನಿಮ್ಮೊಂದಿಗೆ ಇವತ್ತು ಮೂರು ಪಾಯಿಂಟ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಮಗೆ ನಮ್ಮ ಮೇಲೆ 100% ಫೇತ್ ಇರಬೇಕು. ಎರಡನೇದಾಗಿ ಸೊ ನಾವು ಸ್ವತಃ ಬೀಯಿಂಗ್ ಗುಡ್ ಪರ್ಸನ್ ಆಗಿರಬೇಕು. ಆ್ಯಂಡ್ ಮೂರನೇದಾಗಿ ಅಂದರೆ ನಮ್ಮಲ್ಲಿ ಯಾವುದೇ ಹೆದರಿಕೆಗಳಿಲ್ಲದೆ ಒಬ್ಬ ಕರೇಜಸ್ ಪರ್ಸನ್, ಸೊ ಬೋಲ್ಡ್ ಪರ್ಸನ್ ಆಗಿದ್ದಾಗ ನಾವು ಆತ್ಮವಿಶ್ವಾಸನ ವೃದ್ಧಿ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸ್ಬೋದು. ಸೊ ಈ ವಿಷಯಗಳನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಹಂಚಿಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಮುಂದಿನ ವಾರ ಮತ್ತೆ ನಾನು ಆತ್ಮವಿಶ್ವಾಸನ ನಾವು ವೃದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಎಕ್ಸ್ಟರ್ನಲ್ ಅಂದರೆ ಹೊರಗಡೆ ನಾವು ಯಾವ ರೀತಿಯಾಗಿ ಬದಲಾವಣೆಗಳನ್ನ ಮಾಡ್ಕೋಬೇಕು, ಸೊ ಆ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ನಾನು ತೆಗೆದುಕೊಂಡ್ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್, ಇಲ್ಲಿ ತನಕ ನಾನು ಹೇಳಿದಂಥ ಈ ವಿಷಯಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಲೈಕ್ ಮಾಡಿ, ಆನಂತರ ನನಗೆ ನೀವು ಕಾಮೆಂಟ್ ಮಾಡಿ ಈ ಆತ್ಮವಿಶ್ವಾಸವನ್ನು ನೀವು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಇವತ್ತು ಹೇಳಿದಂಥ ಪಾಯಿಂಟ್ಸ್ಗಳಲ್ಲಿ ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯಿತು ಮತ್ತು ನೀವು ಯಾವುದನ್ನು ಈಗಿನಿಂದನೇ ಅಳವಡಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಅನ್ನೋದನ್ನು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹೇಗೆ ಗೊತ್ತಾ, ಜೀವನದಲ್ಲಿ ನಾನು ಬಡವನಿದ್ದೀನಿ, ನಾನು ಕುಳ್ಳಗಿದ್ದೀನಿ, ನನ್ನಿಂದ ಏನೂ ಮಾಡಲಿಕ್ಕಾಗಲ್ಲ, ಸೊ ನನ್ನಿಂದ ಇದು ಅಸಾಧ್ಯ ಅಂತಂದು ನಿರಾಶೆ ಭಾವನೆಯಿಂದ ಯಾರು ಇರ್ತಾರೋ ಅವರೆಲ್ಲರಿಗೂ ಈ ವಿಡಿಯೋ ತಲುಪಿ ಅವರೆಲ್ಲರೂ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡಿಕೊಂಡು ಅವರೆಲ್ಲರೂ ಯಶಸ್ಸನ್ನು ಸಂಪಾದಿಸಲಿ ಅಂತನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಕ್ ಈ ಆತ್ಮವಿಶ್ವಾಸದ ಎರಡನೇ ಭಾಗವನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿ ತನಕ ಸೊ ನೀವೆಲ್ಲರೂ ಪ್ರೀತಿಯಿಂದ ಈ ವಿಡಿಯೋನ ನೋಡಿ ಮೆಚ್ಚಿದ್ದಕ್ಕೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು.